subscribe now and press the bell icon. Never miss an update. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚಿರೋಟಿ ರವೆಯಿಂದ ಹೇಗಪ್ಪ ಕ್ರಿಸ್ಪಿ ರೊಟ್ಟಿ ಮಾಡೋದು ತಟ್ಬಿಟ್ಟು ಅಂತ ಹೇಳ್ತೀನಿ. ಇದು ಸೂಜಿ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಒಂದು ಕಪ್ ಸೂಜಿನ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 4 ಟೇಬಲ್ ಸ್ಪೂನು ಸಣ್ಣ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಇದು ಫುಲ್ ಪ್ರೊಸೆಸ್ ಆಗಿಲ್ಲದೆ ಇರೋದ್ರಿಂದ ನಮಗೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗೆ ಒಂದೇ ಒಂದು ಹಸಿಮೆಣಸಿನಕಾಯಿ ತುಂಬ ಖಾರ ಇದೆ, ಸಾಕದು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ಇದರಲ್ಲಿ ತುಂಬ ಫೈಬರ್ ಇರೋದ್ರಿಂದ ಇದು ನಮಗೆ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. 2 ಟೀ ಸ್ಪೂನು ಇದು ಎಳೆಯದು ಕರ್ಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಸೊಪ್ಪು ಮಾತ್ರ ಒಂಚೂರು ದಂಟು ಹಾಕಬೇಡಿ. ಸೊಪ್ಪು ಮಾತ್ರ ಹಾಕಿದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹೌದಾ, ಹೆಲ್ದಿ. 2 ಟೀ ಸ್ಪೂನು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಹಾಕಿ, ಅದು 1 ಟೇಬಲ್ ಸ್ಪೂನ್ ಅದು ಚಮಚ, ಅದರಿಂದ ಒಂದೇ ಸತಿ ತೋರಿಸಿದ್ದೀನಿ. ಅದರಲ್ಲಿ 3 ಟೀ ಸ್ಪೂನ್ ಹಿಡಿಸುತ್ತೆ. ಇನ್ನೊಂದೇನು ಅಂದರೆ, ಇದು ನಮಗೆ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡೋದ್ರಿಂದ ಇವೆಂಚುಲಿ ಇದು ಡಯಾಬಿಟೀಸ್ ಆಗದೆ ಇರೋ ಹಾಗೆ ನೋಡುತ್ತೆ. ಹಾಗೆ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ 1 ಟೀ ಸ್ಪೂನು, ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಚೆನ್ನಾಗಿ ಸ್ಪೂನಿಂದ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಬೌಲ್ನಲ್ಲೇ ಸ್ಪೂನಿಂದ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ, ಇನ್ನೊಂದೇನು ಅಂದರೆ, ಇದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲದೆ ಇರೋದ್ರಿಂದ ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. 1/2 ಕಪ್ಪು ಅದಕ್ಕೆ ಮೊಸರು ಹಾಕ್ಕೊಳ್ಳಿ. ಮತ್ತು ಕೈಯಿಂದ ಮಿಕ್ಸ್ ಮಾಡಿ ಇವಾಗ, ಯಾಕಂದರೆ ಎಷ್ಟು ಸ್ಪೂನಿಂದ ಮಿಕ್ಸ್ ಮಾಡಿದ್ರು ಕೈಯಿಂದ ಮಿಕ್ಸ್ ಮಾಡಿದ್ದಷ್ಟು ಒಳ್ಳೆಯದಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹೊಮೋಜಿನಸ್ ಮಿಕ್ಸ್ ಮಾಡಿ ಇಡಿ. ಹೇಗೂ ಅದನ್ನು ರೆಸ್ಟ್ ಮಾಡಿದ್ಮೇಲೆ ಸಾಕು. 1/2 ಟೇಬಲ್ ಸ್ಪೂನ್ ನೀರು ಹಾಕಿದ್ದೀನಿ ಅಷ್ಟೇ ನೋಡಿ. ಇವಾಗ ಹಾಗೆ ಮಾಡಿ ಇಟ್ಟರೆ, ಒಂದು ಮಿಕ್ಸ್ ಮಾಡಿ ಇಟ್ಟರೆ ಒಂದು 20 ಮಿನಿಟ್ಸ್ ರೆಸ್ಟ್ ಮಾಡಿ. ಈಗ ಅದನ್ನು ಹಿಟ್ಟನ್ನ ರೆಸ್ಟ್ ಮಾಡಿದ್ಮೇಲೆ ಈಗ ಚೆಕ್ ಮಾಡಿ, ಹಾರ್ಡಾಗಿರುತ್ತೆ ಅದು. ಯಾಕಂದರೆ ಎಲ್ಲ ನೋಡಿ ಹಾರ್ಡಾಗಿರುತ್ತೆ, ಯಾಕಂದರೆ ರವೆ ಎಲ್ಲ ಎಳ್ಕೊಂಬಿಡುತ್ತಲ್ವ. ಅದಕ್ಕೆ ಅದು ತಟ್ಟಕ್ಕೆ ಸ್ವಲ್ಪ ಲೂಸ್ ಡೋ ಬೇಕು. ಲೂಸ್ ಹಿಟ್ಟು ಮಾಡಬೇಕು ನಾವು. ಹಿಟ್ಟು ಸ್ವಲ್ಪ ಲೂಸಾಗಿದ್ದರೆ ತೆಳ್ಳಗೆ ತಟ್ಬೋದು ಕಾವಲಿ ಮೇಲೆ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇವಾಗ ಮಾಡಿದ್ರಲ್ಲ, ನೀವು ಇವಾಗ ತೋರಿಸ್ತೀನಿ ನೋಡಿ. ಹಿಂಗೆ ಕೈ ಮೇಲೆ ಇಟ್ಕೊಂಡ್ರೆ ಜಾರಬೇಕದು, ಆ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ. ಹಾಗಾಗಬೇಕದು ನೋಡಿದ್ರಲ್ಲ. ಈಗ 1 ಟೀ ಸ್ಪೂನ್ ಎಣ್ಣೆನ ಕಾವಲಿ ಮೇಲೆ ಹಾಕ್ಕೊಳ್ಳಿ, ಗ್ಯಾಸ್ ಮೇಲೆ ಇಡೋದಿಲ್ಲ. 1 ಟೇಬಲ್ ಮೇಲೆ ಕಾವಲಿ ಇಟ್ಬಿಟ್ಟು ಆ ಕಾವಲಿ ಮೇಲೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬ್ರಷಿಂದ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಇವಾಗ ತೋರಿಸಿದ್ದೀನಲ್ಲ ಹಾಗೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ 1/2 ಹಿಡಿಯಷ್ಟು, ಸ್ವಲ್ಪ ನೋಡಿ, ಅದು 1 ನಿಂಬೆಹಣ್ಣು ಅಷ್ಟು ಆಗ್ಬೋದು ಗಟ್ಟಿ ಮಾಡಿದ್ರೆ. ಅಷ್ಟು ದೊಡ್ಡದು ತೊಗೊಂಡು ಕೈ ನೀರಿನಲ್ಲಿ ಅದ್ಕೊಂಡು ಚೆನ್ನಾಗಿ ಎಷ್ಟು ತೆಳುವಾಗುತ್ತೋ ನಿಮಗೆ ಅಷ್ಟು ತೆಳುವಾಗಿ ತಟ್ಟಿ ನೋಡಿ. ಎಷ್ಟು ಹಿಟ್ಟು ತೊಗೊಂಡಿದ್ದೆ ಹೌದಾ, ಕಾವಲಿ ತುಂಬ ತಟ್ಟಕ್ಕಾಗುತ್ತೆ ನೋಡಿ. ತೆಳ್ಳಗೆ ತಟ್ಟಿದ್ದೀನಿ, ಮತ್ತು ಸೈಡ್ಸ್ ಎಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಮತ್ತು ಇವಾಗ ನೋಡಿ ಗ್ಯಾಸ್ ಹಚ್ತಾ ಇದ್ದೀನಿ, ಹಚ್ಚಿಬಿಟ್ಟು ಈಗ ಇಡ್ತೀನಿ. ಫಸ್ಟ್ ಅದನ್ನು ಮೀಡಿಯಮ್ ಹೈ ಫ್ಲೇಮಲ್ಲಿ ಇಡಿ. ಹಾಂ ನೋಡಿ, ಈಗ ಮಧ್ಯದಲ್ಲಿ ಒಂದು ಡೆಂಟ್ ಮಾಡ್ಕೋಬೇಕಾಗತ್ತೆ ನೀವು, ಯಾಕಂದರೆ ನಾವು ಒಂಚೂರು ಎಣ್ಣೆ ಹಾಕಬೇಕಾಗತ್ತೆ ಮತ್ತು ಏರ್ ಸರ್ಕ್ಯುಲೇಷನ್ ಆಗಬೇಕಾಗತ್ತೆ. ಕವರ್ ಆ್ಯಂಡ್ ಕುಕ್ ಮಾಡಿ ಈಗ 1 ನಿಮಿಷದ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ. ಈಗ ಚೆಕ್ ಮಾಡಿ ಆಗಿದೆಯಾ ಅಂತಂದ್ಬಿಟ್ಟು, ಆಗಿಲ್ಲ ನೋಡಿ ಹೌದಾ. ಎಲ್ಲ ಪೂರ್ತಿ ಕುಕ್ಕಾಗಿ ಬರಬೇಕದು, ಆ ಕಲರ್ ಬರಬೇಕು ಅದಕ್ಕೆ. ಇವಾಗ ಕುಕ್ಕಾಗಲಿಲ್ಲ, ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ ಮತ್ತೊಂದು ನಿಮಿಷದ ತನಕ. ಇವಾಗ ಚೆಕ್ ಮಾಡಿ, ಇವಾಗ ನೋಡಿ ಎಲ್ಲ ಪೂರ್ತಿ ಕುಕ್ಕಾಗಿದೆ ನೋಡಿದ್ರಲ್ಲ, ಗೊತ್ತಾಗುತ್ತಲ್ಲ ನಿಮಗೆ ಡಿಫ್ರೆನ್ಸು. ಈಗ ಮಧ್ಯದಲ್ಲಿ ಆ ಡೆಂಟ್ನಲ್ಲಿ ಹಾಕಿ ಎಣ್ಣೆನ, ಎಣ್ಣೆನೋ ತುಪ್ಪನೋ ಏನೂ ಆಗುತ್ತೆ. ಈಗ ನೋಡಿ 1 ನಿಮಿಷ ಬಿಟ್ಟ ಮೇಲೆ ಮತ್ತೆ ಫ್ಲಿಪ್ ಮಾಡಿ. ಹಿಂದುಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ನೋಡಿದ್ರಲ್ಲ, ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಬ್ರೌನ್ 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 ಆಗಿದೆ ಹೌದಾ. ಈಗ ಮತ್ತೆ ಅಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕ್ಕೊಳ್ಳಿ, ಏನೂ ಆಗುತ್ತೆ. ನಾನು ಒಂಚೂರು ತುಪ್ಪ ಹಾಕಿದ್ದೀನಿ, ಓಕೆ ಹಾಕ್ಕೊಳ್ಳಿ. ಮತ್ತು ಇವಾಗ ಆಗಿರುತ್ತೆ 1 ನಿಮಿಷ ಆದಮೇಲೆ ನೋಡಿ ರಿವರ್ಸ್ ತೋರಿಸ್ತೀನಿ ಹೌದಾ. ಈಗ ಫೋಲ್ಡ್ ಮಾಡಿಬಿಟ್ಟು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ. ತುಂಬ ರುಚಿಯಾಗಿರುತ್ತೆ, ಈವನ್ ನೆಕ್ಸ್ಟ್ ಡೇಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ತಿಂದಿದ್ದೀವಿ, ಲಂಚ್ ಬಾಕ್ಸ್ಗೂ ಕೂಡ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಯಮ್ಮಿ ರವಾ ರೊಟ್ಟಿ, ಕ್ರಿಸ್ಪಿ ಕಮ್ ಸಾಫ್ಟ್. ಬಿಸಿ ಬಿಸಿ ತಿನ್ನಬೇಕಾದ್ರೆ ಕ್ರಿಸ್ಪಿನೂ ಇರುತ್ತೆ, ಸಾಫ್ಟ್ ಇರುತ್ತೆ. ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ತೆಳ್ಳಗಿದೆ ನೋಡಿದ್ದು, ನೋಡಿ ಎಷ್ಟು ತೆಳ್ಳಗಿದೆ ನೋಡಿದ್ರಲ್ಲ ನೋಡಿ. ಅದು ಇವಾಗ ಮುರಿದು ತೋರಿಸ್ತೀನಿ ನೋಡಿ. ಸಾಫ್ಟು ಇರುತ್ತೆ, ಒಂಥರ ಕ್ರಿಸ್ಪಿನೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಇದ್ರ ಜೊತೆ ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.